ನನಗೂ ತುಂಬ ಖುಷಿ ಆಯಿತು ಇವತ್ತು ಆ ವೈಭವ ಸ್ಟೇಜ್ ಮೇಲೆ ನೋಡಿ. ಪಗರು ಟೈಮಲ್ಲಿ ಇದೇ ದಾವಣಗೆರೆ ನನ್ಗೆ ಬರ್ತಿದ್ದೆ ಆಲ್ಮೋಸ್ಟ್ 3 ಇಯರ್ಸ್ ಆದ್ಮೇಲೆ. ಇವನು ಡಿಜಿಟಲ್ ಬಸ್ ರೀ ನಮ್ಮ ಬಸ್ಸಲ್ಲಿ ಈಗ. ಸೊ ಈಗ ಟುವರ್ಡ್ಸ್ ದಾವಣಗೆರೆ ಮಾರ್ಟಿನ್ ಪ್ರೀ ರಿಲೀಸ್ಮೆಂಟ್ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಗಾಡಿ ರೆಡಿ ಇದೆ, ಬಟ್ ಅದು ನನ್ನ ಗಾಡಿ ಅಲ್ಲ, ನಮ್ಮ ಪಿ ಆರ್ ಓ ಅನಿಲ್ ಅವ್ರ ಗಾಡಿ. ಆ್ಯಂಡ್ ಇಲ್ಲಿ ಬಸ್ ರೆಡಿ ಇದೆ. ಈ ಬಸ್ಸಲ್ಲಿ ಒಂದಷ್ಟು ಜನ ಮೀಡಿಯಾದವ್ರು ಬರ್ತಾ ಇದ್ದಾರೆ. ಹೋಗೋಣ ಇಲ್ಲ ಊಟ ನಮ್ಮನು ಗ್ರೋ. ನಾವು ದಾವಣಗೆರೆ ಕಡೆ ಹೊರಟಿದ್ದೀವಿ. ದಾವಣಗೆರೆಯಲ್ಲಿ ಮಾರ್ಟಿನ್ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮು ಪೊಗರೂದು ಪ್ರೀ ರಿಲೀಸ್ ಇವೆಂಟ್ ಕೂಡ ದಾವಣಗೆರೆಯಲ್ಲಿ ಮಾಡಿದ್ರು, ಬಟ್ ಈ ಸರಿ ಲೊಕೇಶನ್ ಚೇಂಜು. ಇಂಡೋರಲ್ಲಿ ಇದು ಇಂಡೋರು, ಆದರೂ ಜನಗಳದು ಒಂದು 5-6 ಸಾವಿರ ಕೆಪಾಸಿಟಿ ಇರೋ ಅಷ್ಟು ದೊಡ್ಡ ಇಂಡೋರ್ ಅದು. ಅಲ್ಲಿಗೆ ಹೋಗಿ ಹೆಂಗೆ ಏನೇ ಅಂತ ನೋಡ್ಕೊಂಡು ಬರೋಣ. ಸೆಂಟ್ರಲ್ಲಿ ಏನು ನಡೆಯುತ್ತೆ ಅವೆಲ್ಲನೂ ನೋಡ್ಕೊಂಡು ಹೋಗೋಣ. ಮರಿ ಮ್ಯಾಪ್ ಹಾಕೊಂಡು ಕುತ್ಕೊಂಡಿದ್ದೀವಿ ನಾವು. ಟ್ರಾಫಿಕ್ ಬೇರೆ ಜಾಮ್ ಆಗಿದೆ. ಇಂಥ ಸಿಚುವೇಶನ್ಗಳಲ್ಲಿ ನಮ್ಮ ಬೆಂಗಳೂರು ಟ್ರಾಫಿಕ್ ತುಂಬಾ ಅಡ್ಡ ಬರುತ್ತೆ, ಏನು ಮಾಡೋಕ್ಕಾಗಲ್ಲ, ದಾಟ್ಕೊಂಡು ಹೋಗಲೇಬೇಕು. ಬೆಂಗಳೂರು ಬಿಟ್ಟು ಒಂದು 2 ಅವರ್ ಆಯಿತು. ಎರಡು ಅವರ್ ಆಯಿತು. ಈಗ ನಾವು ಊಟಕ್ಕೆ ಸ್ಟಾಪ್ ಹಾಕಿದ್ದೀವಿ. ಹೋಟೆಲ್ ಹೆಸರು ಶ್ರೀ ಕಾಮಧೇನು ಅಂತ. ಇಲ್ಲಿ ಓಕೆ ಅಂದರೆ ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ ಒಂದು 50 ಜನ ಇದ್ದೀವಿ. ಆ ಒಂದು ಬಸ್ ಬರ್ತಾ ಇದೆ, ಬಸ್ಸಲ್ಲಿ ಹೇಳಿದ್ನಲ್ಲ ಆವಾಗಲೇ ಒಂದು ಬಸ್ ತೋರಿಸಿದ್ನಲ್ಲ, ಆ ಬಸ್ಸಲ್ಲಿ ಇರೋರಿಗೆಲ್ಲ ಊಟ ಬೇಕು. ಸೊ ಒಳ್ಳೆ ಹೋಟ್ಲಿಗೆ ಹಾಕೋಣ ಸ್ಟಾಪ್ ಅಂದ್ಬಿಟ್ಟು ಇಲ್ಲಿ ಹಾಕಿದ್ದೀವಿ. ಊಟ ಮಾಡ್ಕೊಂಡು ಹೋಯ್ತಾ ಇರೋದೆ. ಇಬ್ಬರು ಬಸ್ಸಲ್ಲಿ ಇಬ್ಬರು ಇನ್ನೂ ಬಂದಿಲ್ಲ. ಕರಜೀವನ ಹಳ್ಳಿ ಟೋಲ್ ಇದು. ಹಿಂದಿ ಯಾಕೆ ಹಾಕೋರು ಬೋರ್ಡಲ್ಲಿ ನೋಡಿ, ನಮ್ಮ ಕರ್ನಾಟಕದಲ್ಲಿ ಹಿಂದಿ ಬೇಕಾ? ಬಾಪ. ಸೊ ಈ ಟೋಲ್ ಆದಮೇಲೆ ನೆಕ್ಸ್ಟ್ ಇಲ್ಲಿರೋದೆ ಹೋಟೆಲ್ ಇದು. ಸೊ ಬಸ್ಸಲ್ಲಿ ಬರ್ತಿರೋ ಎಲ್ಲರಿಗೂ ವಾಟರ್ ಬಾಟ್ಲ್ ಬಾಕ್ಸ್ಗಳು ನೋಡಿ. ಇವರೇ ನಮ್ಮ ಪಿ ಆರ್ ಓ, ಬೇಜಾನ್ ಕಷ್ಟಪಡ್ತಾರೆ ಬ್ರೋ ನೋಡಿ. ಬ್ರೋ ಬ್ರೋ ಹೇಳ್ಬೇಕು ಬ್ರೋ, ಆಡ್ಬೇಕು ಎಲ್ಲರೂ. ಪಿ ಆರ್ ಓ ಆಗಿದ್ಕೊಂಡು ಇಷ್ಟೆಲ್ಲ ಮಾಡ್ತಾರೆ ಅಂತಂದರೆ ಪ್ರೊಡ್ಯೂಸರ್ ಸ್ವಲ್ಪ ಪೇಮೆಂಟ್ ಜಾಸ್ತಿ ಕೊಡಿ. ಇವ್ರು ನೋಡಿ, ಇವ್ರು ಯಾವಾಗಲೂ ಕುಡಿಯೋದು ತಿನ್ನೋದು ಬರೀ ಇದೇ ಆಗೋಯ್ತು. ಓ ಹಂಗೆ ಯಾವುದೋ ಪೇಮೆಂಟ್ ಬಂದಿದೆ, ಚೆಕ್ ಮಾಡ್ತಾರೆ. ಎಷ್ಟು ಬಂತು ಬ್ರೋ ಪೇಮೆಂಟು? ಎಷ್ಟು ಬಂತು ಪೇಮೆಂಟ್? 2 ಲಕ್ಷ ಹಾಕಿದ್ದಾರೆ. 2 ಲಕ್ಷ? ಒಂದು 4 ಕೋಟಿ ಕಡೆ ಪ್ಲೀಸ್. ಇಲ್ಲ ಇದು ಅದು ಆಗ್ರೋ ತಿರ್ಗೋ ಇದೋ ನೋಡಿ. ಡಿಜಿಟಲ್ ಬಸ್ರಿ ಹೆಂಗ್ಸ್ ನೋಡಿದ್ದೀರಾ? ಇದು ಒಳಗಡೆ ಗ್ಯಾಜೆಟ್ಸ್ ಇದೆ. ಆ ಗ್ಯಾಜೆಟ್ಸ್ ಬ್ಯಾಗ್ನ ಹಿಂಗೆ ಹಾಕೊಂಡು ಹೋಗಿ ಇವನು. ಇವನು ಡಿಜಿಟಲ್ ಬಸ್ರಿ ನಮ್ಮ ಬಸ್ಸಲ್ಲಿ ಈಗ. ಇದೆಲ್ಲ ಡಿಜಿಟಲ್ ತೋರಿಸು, ಒಳಗಡೆ ತೋರಿಸು. ಪವರ್ ಕೇಬಲ್ಲು, ಮೊಬೈಲು ನೋಡಿ, ಇಲ್ಲಿ ಮೊಬೈಲು, ಮೈಕ್ ನೋಡಿ. ಎಲ್ಲರಿಗೂ ಸಹಾಯ ಮಾಡ್ತಿದ್ದೀನಿ, ಎಲ್ಲ ಇವ್ರದ್ದೆಲ್ಲ ಒತ್ಕೊಂಡು. ಹೌದು, ಆಹಾ ಡಿಜಿಟಲ್ ಬಸ್ ರೀ, ಬಾ ಆಯ್ತು ನೋಡಿ. ಎಲ್ಲ ತಿನ್ನೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟವ್ರೆ. ನಮ್ಮ ಟೇಬಲ್ಗೆ ಇನ್ನೂ ಆರ್ಡ್ರೇ ಬಂದಿಲ್ಲ, ನಾವು ಬುಕ್ ಇಟ್ಕೊಂಡು ಕಾಯ್ತಾ ಇದ್ದೀವಿ ಇಲ್ಲಿ. ಇವ್ರು ನೋಡ್ರಿ ಏನೋ ಮಾಡ್ಕೊಂಡು ಕುಂತವ್ರು ಇಲ್ಲಿ. ಏನು ಗುರು ಬೆಲೆನೇ ಇಲ್ಲ ಬ್ರೋ ನಮಗೆ. ಓ ಮುನಪ್ಪ, ಹೌದು. ಎಷ್ಟು ಅರ್ನಿಂಗು? ಬೆಲೆ ಇಲ್ಲ ಅಂತೀರಾ, ಡೌ ಮಾಡ್ತೀರಾ? ಲಕ್ಷ ಲಕ್ಷ ತಗೊಳ್ಳೋದು ಅದು ಗೊತ್ತು. ಯಾವ ಯೂಟ್ಯೂಬರ್ಸ್ ಆನ್ಸರ್ ಮಾಡ್ತಾರೆ ಹೇಳಿ? ಕಟ್ ಮಾಡಿ, ಕಟ್ ಮಾಡಿ ಈ ಕಂಟೆಂಟ್ನ ಕಟ್ ಮಾಡಿ. ಹಾಂ ಆಯ್ತು. ಫೈನಲಿ ನಮ್ಮದು ಕರ್ಡ್ ರೈಸ್ ಬಂತು. ತಿಂದ್ಬಿಟ್ಟು ಇಲ್ಲಿಂದ ಫಸ್ಟ್ ಹೋಗೋಣ, ಸೆಕೆ ಜಾಸ್ತಿ. ಇನ್ನು ಅಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ, ದಾವಣಗೆರೆಯಲ್ಲಿ ನೋಡೋಣ. ಇರು ಗುರು ಇರೋ, ಲೋಟದಲ್ಲಿ ನೀರು ಹಾಕ್ಕೊಂಡು ಸಕ್ಕರೆ ಯೂಸ್ ಮಾಡ್ಕೊಂಡು ನಿಂಬೆ ಹಣ್ಣು ಯೂಸ್ ಮಾಡ್ಕೊಂಡು ಲೈಮ್ ಜ್ಯೂಸ್ ಮಾಡ್ತೀವಿ ಅಂತ ಬಿಟ್ಟು ಕಲಗಜ್ ಮಾಡ್ತಾವ್ ನೋಡ್ರಿ. ಏನು ಗುರು ಬಂದ್ರೆ ನಿನಗೆ ಬ್ರೋ? ಈ ಹೋಟ್ಲಲ್ಲಿ ನಿಂಬೆ ಹಣ್ಣು ಜ್ಯೂಸ್ ಎಷ್ಟು ಹೇಳಿ ರೇಟು? 120 ರೂಪಾಯಿ. ಈ ಹುಡುಗ ನೋಡಿ ಫ್ರೀ ಹಂಗೆ ಮಾಡ್ಕೊಂಡು ಬ್ರೋ. ಈ ಥರನೂ ಕುತ್ಕೋಬೇಕಾ ಗುರು? ಫ್ರಂಟ್ ಸೀಟಲ್ಲಿ ಗೋ. ಈಗ ದಾವಣಗೆರೆಗೆ ರೀಚ್ ಆಗಿದ್ದೀವಿ. ದಾವಣಗೆರೆನ ಏನಂತಾರೆ, ಬೆಣ್ಣೆ ನಗರಿ ಅಲ್ಲ, ಬೆಣ್ಣೆ ನಗರಿ. ದಾವಣಗೆರೆಗೆ ರೀಚ್ ಆಗಿದ್ದೀವಿ. ದಾವಣಗೆರೆ ಬೆಣ್ಣೆ ತಿನ್ಕೊಂಡು ಆಮೇಲೆ ಇವೆಂಟ್ ಮುಗಿಸ್ಕೊಂಡು ಇವತ್ತು ಮಿಡ್ನೈಟ್ ಹೊರಡಬೇಕು. ಅಷ್ಟು ಗ್ಯಾಪಲ್ಲಿ ಫಂಕ್ಷನ್ ಏನೇ ನಡೆಯುತ್ತೆ ಅಂತ ತೋರಿಸ್ತೀವಿ. ನಮಗೆ ಅಲ್ಲಿಗೆ ತುಂಬ ಜನ ಫ್ಯಾನ್ಸ್ ಎಲ್ಲ ಬಂದಿರ್ತಾರೆ ಅಂತ ಅನ್ಕೋತೀನಿ. ನೋಡೋಣ. ಹೌದಾ? ಇವರೆಲ್ಲ ಅವರೇನಾ? ಓ ಓಕೆ ನೋಡಿ, ಆಲ್ರೆಡಿ ಸ್ಟಾರ್ಟ್. ಏನು 6 ಗಂಟೆ ಸ್ಟಾರ್ಟ್ ಇವಾಗ. ಯಾವ್ದು ಬ್ರೋ ಹೋಟ್ಲು? ಇಲ್ಲೇ ಇರೋದವರು. ಓಕೆ, ಈ ಹೋಟ್ಲಲ್ಲೇ ಇರೋದಂತೆ. ಆಲ್ರೆಡಿ ಗೊತ್ತಾಗೋಯ್ತು ಅವ್ರಿಗೆ, ಇದೇ ಈ ಕಾರು ಸರ್ಜಾ ಅವ್ರಿಗೆ ಸಂಬಂಧಪಟ್ಟಂಥ ಕಾರು ಅಂತ ಪಕ್ಕ ಗೊತ್ತಾಯ್ತು ಹುಡುಗರಿಗೆ.
ಹೆಂಗ್ರು ಎಲ್ಲ ಅರ್ಥ ಆಯ್ತಾ? ಹೇಳಿದಲ್ಲ ಅರ್ಥ ಆಯ್ತಾ? ಹೇಳಿದಲ್ಲ ಅರ್ಥ ಆಯ್ತಾ? ಹಾಂ, ಟ್ರೈ ಮಾಡು. ನನಗೆ ಏನಂತ ವಿಷಯ ಹೇಳದ್ನ? ಇಲ್ಲ ತಾನೆ, ಅರ್ಥ ಆಗಿದೆ, ಟ್ರೈ ಮಾಡು. ಹಾಂ, ವೇಸ್ಟ್ ಮಾಡ್ಕೊಬೇಡ. ಸೊ ಇದೆ ಈ ಹೋಟ್ಲಿಗೆ ಬಂದ್ಮೇಲೆ ಮಾಡಿದ ರೂಮು. ಏನು ಬ್ರೋ, ಎಲ್ಲ ಆಯ್ತಾ? ರೆಡಿ ಆಗಿದ್ದು. ಸೊ ನಾವು ಲೈಟಾಗಿ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆದ್ವಿ. ಇವತ್ತು ನೈಟು ಹೊರಡಬೇಕಾಗಿರೋ ಕಾರಣ ಬಟ್ಟೆ ಗಿಟ್ಟೆ ಎಲ್ಲ ತಂದಿರಲಿಲ್ಲ. ಹಂಗೆ ಇದೇ ಬಟ್ಟೆಲ್ಲ ಮೇಂಟೈನ್ ಮಾಡ್ಕೊಂಡು ಹಂಗೆ ಹೋಗ್ತಾ ಇರೋದು. ಹುಡುಗರದೆಲ್ಲ ಗೊತ್ತಲ್ಲ, ಸಿಂಪಲಾಗಿ ಹಂಗೆ ಹಿಂಗೆ ಬಂದು ಹೋಗ್ತಾ ಇರೋದು. ಈಗ ನಾವು ಇವೆಂಟ್ ಕಡೆ ಹೋಗೋಣ. ಸ್ಟೇಜ್ ರೆಡಿ ಇದೆ, ಮ್ಯೂಸಿಕ್ ಕೇಳಿಸ್ತಾ ಇದೆ. ಜನ ನೋಡಿ ಹೆಂಗ್ ಬಂದಿದ್ದಾರೆ. ಒಳಾಂಗಣ ಸಭಾಭವನ ಇದು, ಆದ್ರೂ ಸಿಕ್ಕಾಪಡೆ ಜನ ಇದ್ದಾರೆ. ಇವೆಂಟ್ ಎಲ್ಲ ಮುಗೀತು, ಎಲ್ಲ ಮನೆಗೆ ಹೋದ್ರು. ನಾವು ಈಗ ಮನೆ ಕಡೆ ಅಂದ್ರೆ ಬೆಂಗಳೂರು ಕಡೆ ಹೊರಡ್ಬೇಕು, ಊಟ ಗೀಟ ಮಾಡ್ಕೊಂಡು ಹೋಗೋಣ. ಮುಂದೆ ರಶ್ ಇದ್ರು ಗುರು, ಅಲ್ಲಿ ಒಳಗಡೆ ವಿಡಿಯೋ ಮಾಡೋಣ ಅಂತಂದ್ರೆ ವಾಯ್ಸೇ ಕೇಳಿಸಲ್ಲ, ಅದಕ್ಕೆ ಆಸೆ ಮಾಡ್ತೀನಿ. ಸೊ ಫೈನಲ್ ಈಗ ದಾವಣಗೆರೆಯಲ್ಲಿ ಪ್ರೀ ರಿಲೀಸ್ ಇವೆಂಟ್ ಆಯಿತು. ತುಂಬ ಚೆನ್ನಾಗಿ ನಡೀತು, ತುಂಬ ಜೋರಾಗಿ ಸೌಂಡ್ ಬಂದಿದೆ. ಏನು ನೋಡ್ತಾ ಇದ್ದಾವೆ ಇಲ್ಲಿ? ಏನ್ ನೋಡ್ತಾ ಇದೀವಿ, ಪಬ್ಲಿಸಿಟಿ ಜಾಸ್ತಿ ಮಾಡ್ಬೇಕು ಅನಿಸ್ತಾ ಇದೆ. ಇದು ಎಲ್ಲ ಪ್ರತಿಯೊಬ್ಬ ಒಬ್ಬ ಆಕ್ಟರ್ಗೂ ಅದೇ ಇರುತ್ತೆ. ಸೊ ಫೈನಲಿ ಅಕ್ಟೋಬರ್ 11 ಇನ್ನೇನು ಹತ್ರ ಬಂದಿರ್ತದೆ. ಸೊ ದಸರಾ ಹಬ್ಬ ಮಾಡಕ್ಕೆ ರೆಡಿ ಇದ್ದೀರಾ? ನಿಮ್ಮ ಸಿನಿಮಾ ಹಬ್ಬ ಮಾಡಕ್ಕೆ ಕಾಯ್ತಾ ಇದ್ದೀರಿ, ಅಭಿಮಾನಿಗಳು ಕೂಡ ಕಾಯ್ತಾರೆ ಹಬ್ಬ ಮಾಡಕ್ಕೆ. ನನಗೂ ತುಂಬ ಖುಷಿ ಆಯ್ತು ಇವತ್ತು ಆ ಈ ಸ್ಟೇಜ್ ಮೇಲೆ ನೋಡಿ. ಪಗರು ಟೈಮಲ್ಲಿ ಇದೇ ದಾವಣಗೆರೆ ಅನ್ಕೊಂಡಿದ್ದೆ. ಆಲ್ಮೋಸ್ಟ್ 3 ಇಯರ್ಸ್ ಆದ್ಮೇಲೆ ದಾವಣಗೆರೆ ಮತ್ತೆ ಹುಬ್ಬಳ್ಳಿಯಲ್ಲೇ ಫಸ್ಟ್ 12 ಗಂಟೆಗೆ ಶೋ ಕೊಡೋದು. ಪ್ರತಿ ಸಿನಿಮಾ ಬಹದ್ದೂರ್ ಭರ್ಜರಿ ಪೊಗರು ಈಗ ಮಾಡಿ ಎಲ್ಲ 12 ಗಂಟೆ ಶೋ ಸ್ಟಾರ್ಟ್ ಆಗೋದು. ಫಸ್ಟ್ ನಂಗೆ ರಿಪೋರ್ಟ್ ಬರೋದೇ ಉತ್ತರ ಕರ್ನಾಟಕ. ವೆರಿ ಬೆಸ್ಟ್, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಆಕ್ಷನ್ ಟ್ರೈಲರ್ ನೋಡಿ. ಅದರಲ್ಲಿರೋ ಮ್ಯೂಸಿಕ್ ನಾನು ತುಂಬಾ ತಲೆ ಕೆಡಿಸಿಲ್ಲ. ಅವ್ರ ಸಿನಿಮಾಗೆ ಇಂಟೈರ್ ಸಿನಿಮಾ ಅಲ್ಲಿ ಹೀರೋ ನಾನಲ್ಲ, ರವಿ ಬಸು. ರವಿ ಬಸು ಯಾಕೆಂದ್ರೆ ಈ ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿ ಟೋನ್ ಡಿಫ್ರೆಂಟ್ ಇರುತ್ತೆ, ಅಂಡ್ ಅವ್ರ ಮ್ಯೂಸಿಕ್ ಪ್ಯಾಟರ್ನ್ ಡಿಫ್ರೆಂಟ್ ಆಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಅಪಿಯರೆನ್ಸ್ ಚೇಂಜ್ ಆಗಿದೆ. ಮತ್ತೆ ಕಡಿಮೆ ಡೈಲಾಗ್ ಅಂತ ಬೇರೆ ಎಲ್ಲರಿಗೂ ಇಲ್ಲ ಬ್ರೋ. ಕಡಿಮೆ ಡೈಲಾಗ್ ನನ್ನ ಸಿನಿಮಾಗೆ ನಾನು ಕಂಪೇರ್ ಮಾಡ್ಕೊಂಡ್ರೆ ಕಡಿಮೆ ಡೈಲಾಗ್, ಬೇರೆ ಸಿನಿಮಾಗೆಲ್ಲ ಕಂಪೇರ್ ಮಾಡಿದ್ರೆ ಕರೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಅಕ್ಟೋಬರ್ 11 ಸಿನಿಮಾ ನೋಡಿ ಆಶೀರ್ವಾದ. ಸೊ ಫೈನಲಿ ಧ್ರುವ ಸರ್ನ ಮಾತಾಡ್ಸಾಯ್ತು. ಓಕೆ ಡನ್, ಇವತ್ತಿಗೆ ಇವೆಂಟ್ನ ಮುಗಿಸ್ಕೊಂಡು ಇಲ್ಲಿಂದ ಬೆಂಗಳೂರಿಗೆ ಹೋಗೋದಷ್ಟೇ. ಬೆಂಗಳೂರಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಫುಲ್ಲು ಬೆಳಗ್ಗೆಯಿಂದ ಸುತ್ತಾ ಬಿಟ್ಟಿದ್ವಿ. ಊಟಕ್ಕೆ ಎಲ್ಲಿ ಇವಾಗ? ಊಟಕ್ಕೆ ಊಟಕ್ಕೆ ಅನಿಲಣ್ಣ ಫ್ರೀ ಅನಿಲಣ್ಣನೇ ಫ್ರೀ ಇರೋದು, ಇನ್ನು ಯಾರು ಫ್ರೀ ಇಲ್ಲ ಇವಾಗ. ಅಷ್ಟೇ ಅಷ್ಟೇ, ಥ್ಯಾಂಕ್ ಯು. ಕಮೆಂಟ್ ಮಾಡಿ. ಮಾರ್ಟಿನ್ ಸಿನಿಮಾ 11 ರಿಲೀಸ್ ಆಗ್ತಿದೆ. ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್.